ಇನ್ನು ಮುಂದಿನ ಸುದ್ದಿ ನೇಪಾಳದಲ್ಲಿ ಆರು ಪಾಯಿಂಟ್ ಎರಡರ ತೀವ್ರತೆಯ ಭೂಕಂಪನ ದಾಖಲಾದ ಬೆನ್ನಲ್ಲೇ ಇದೀಗ ದೆಹಲಿಯಲ್ಲಿ ನಾಲ್ಕು ಪಾಯಿಂಟ್ ಆರು ತೀವ್ರತೆಯ ಭೂಕಂಪನವಾಗಿದೆ ದೆಹಲಿ ಹಾಗೂ ರಾಷ್ಟ್ರ ರಾಜಧಾನಿ ವ್ಯಾಪ್ತಿಯಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಭೂಕಂಪನ ಅನುಭವ ಆಗ್ತಿದ್ದಂತೆ ಮನೆ ಕಚೇರಿ ಕಟ್ಟಡದಲ್ಲಿದ್ದ ಜನ ಹೊರಗೆ ಓಡಿದ್ದಾರೆ ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ದೆಹಲಿಯಲ್ಲಿ ಭೂಕಂಪನವಾಗಿದೆ ಭೂಕಂಪನದ ಕೇಂದ್ರವಿಂದು ನೇಪಾಳ ಲುಂಬಿನಿ ಪ್ರಾಂತ್ಯ ಗುಲಾರಿಯಾ ಸೇರಿದಂತೆ ನೇಪಾಳದ ಹಲವೆಡೆ ಆರು ಪಾಯಿಂಟ್ ಎರಡು ತೀವ್ರತೆಯ ಭೂಮಿ ಕಂಪಿಸಿದೆ ಇದರ ತೀವ್ರತೆ ರಾಷ್ಟ್ರ ರಾಜಧಾನಿ ವ್ಯಾಪ್ತಿಯಲ್ಲಿ ಗೋಚರಿಸಿದೆ ದೆಹಲಿಯಲ್ಲಿ ಎರಡು ಬಾರಿ ಭೂಮಿ ಕಂಪಿಸಿದ ಅನುಭವವಾಗಿದೆ ದೆಹಲಿಯಲ್ಲಿ ಸಂಭವಿಸಿದ ಲಘು ಭೂಕಂಪದಲ್ಲಿ ಅನಾಹುತಗಳ ಕುರಿತು ಯಾವುದೇ ವರದಿ ಆಗಿಲ್ಲ ಆಗದು ಬೇಡ ಭೂಕಂಪದ ಬೆನ್ನಲ್ಲೇ ದೆಹಲಿ ಪೊಲೀಸರು ಸಹಾಯವಾಣಿ ತೆರೆದಿದ್ದಾರೆ ಸಾರ್ವಜನಿಕರಿಗೆ ಯಾವುದೇ ನೆರವು ಬೇಕಿದ್ದಲ್ಲಿ ತಕ್ಷಣ ಒನ್ ಒನ್ ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಲು ಕೋರಿದ್ದಾರೆ ಇದೇ ವೇಳೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಕಟ್ಟಡ ಕಚೇರಿ ಮನೆಯೊಳಗಿದ್ದರೆ ಹೊರಬಂದು ಸುರಕ್ಷಿತ ಸ್ಥಾನದಲ್ಲಿ ಸೇರಿ ಹೊರಬರುವಾಗ ಲಿಫ್ಟ್ ಬಳಕೆ ಮಾಡಬೇಡಿ ಅಂತ ದೆಹಲಿ ಪೊಲೀಸರು ಮನವಿ ಮಾಡಿದ್ದಾರೆ ಇನ್ನು ನೇಪಾಳದಲ್ಲಿ ಆರು ಪಾಯಿಂಟ್ ಎರಡು ತೀವ್ರತೆ ಭೂಕಂಪ ಸಂಭವಿಸಿತು ಆದ ಬಳಿಕ ಭಾರತದ ಹಲವು ಭಾಗಗಳಲ್ಲಿ ಭೂಮಿ ಕಂಪಿಸಿದೆ ದೆಹಲಿ ಭೂಕಂಪನಕ್ಕೂ ಒಂದು ಗಂಟೆ ಮೊದಲು ಅಸ್ಸಾಂ ಹಾಗೂ ಹರಿಯಾಣದ ಸೋನಿಪಟ್ನಲ್ಲಿ ಭೂಕಂಪನ ಸಂಭವಿಸಿತ್ತು ಕಳೆದ ತಿಂಗಳು ಅಟ್ಲಾಂಟಿಕ್ ಸಮುದ್ರ ತೀರದಲ್ಲಿರುವ ಮೊರಾಕೋ ದೇಶದಲ್ಲಿ ಶಕ್ತಿಶಾಲಿ ಭೂಕಂಪನ ಸಂಭವಿಸಿತ್ತು ಈ ಭೀಕರ ಭೂಕಂಪದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು ಭೂಕಂಪದ ತೀವ್ರತೆಗೆ ಹಲವು ಹಳ್ಳಿಗಳು ಸಂಪೂರ್ಣ ನಾಶವಾಗೋಗಿತ್ತು ಮೊರಾಕೋದಲ್ಲಿ ಸಂಭವಿಸಿ ಆರು ಪಾಯಿಂಟ್ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿತ್ತು ಭೂಕಂಪನ ಆಗಿತ್ತು